ನಮಸ್ತೆ ಹೇಳ್ತೀಯ ವರಮಾಲಕ್ಷ್ಮಿ ಡೆಕೋರೇಷನ್ಸಲ್ಲಿ ಇನ್ನೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಎರಡು ಡೈರಿ ಮಿಲ್ಕ್ ಚಾಕ್ಲೇಟ್ ಡಬ್ಬಗಳು ಮತ್ತು ಎರಡು ಥರ್ಮೋಕೋಲು ಪೀಸುಗಳು ತೊಗೊಂಡಿದ್ದೀನಿ ಸ್ಕ್ವೇರ್ ಪೀಸುಗಳು ಒಂದು ಕೆಳಗೆ ಒಂದು ಮೇಲೆ ಎರಡು ಡೈರಿ ಮಿಲ್ಕು ಡಬ್ಬಗಳನ್ನ ಗಮ್ ಹಾಕಿ ಹೀಗೆ ಭಾರ ಇಟ್ಕೊಂಡು ಜಾಯಿನ್ ಮಾಡ್ಕೊಳ್ಳಿ ಕೆಳಗೆ ಒಂದು ಥರ್ಮೋಕೋಲ್ ಸ್ಕ್ವೇರ್ ಇಟ್ಕೊಳ್ಳಿ ಮೇಲ್ಗಡೆ ಒಂದು ಥರ್ಮೋಕೋಲ್ ಸ್ಕ್ವೇರ್ಗೆ ಗಮ್ ಹಾಕ್ಕೊಂಡು ಮೆತ್ಕೋಬೇಕು ಈಗ ಒಂದು ಪಿಲ್ಲರ್ ಥರ ಇದು ರೆಡಿ ಆಗುತ್ತೆ ಎರಡು ಪಿಲ್ಲರ್ಗಳು ಮಾಡ್ಕೋಬೇಕಾಗತ್ತೆ ಈಗ ಒಂದು ಪಿಲ್ಲರು ರೆಡಿ ಮಾಡ್ಕೊಳ್ಳೋಣ ಭಾರ ಇಟ್ಟು ಇದನ್ನು ಜಾಯಿಂಟ್ ಮಾಡ್ಕೋಬೇಕು ಜಾಯಿಂಟ್ ಮಾಡ್ಕೊಂಡ್ಮೇಲೆ ಒಣಗಾಗಿಬಿಡ್ಬೇಕು ಆಮೇಲೆ ಒಂದು ಬ್ಲೌಸ್ ಪೀಸು ಸಿಲ್ಕ್ ಬ್ಲೌಸ್ ಪೀಸು ನಿಮ್ಗೆ ಯಾವ ಕಲರ್ ಬೇಕೋ ಅದು ತೊಗೊಳ್ಳಿ ಸೂಪರ್ ಗ್ಲೂ ಹಚ್ಕೊಳ್ಳಿ ಆ ಪಿಲ್ಲರ್ ಮಧ್ಯೆ ಇರೋ ಅಂಥ ಅಷ್ಟು ಬಟ್ಟೆನ ಕತ್ತರಿಸ್ಕೊಂಡು ಸೂಪರ್ ಗ್ಲೂ ಹಾಕ್ಕೊಂಡು ಬಟ್ಟೆ ಅದರ ಮೇಲೆ ಹಾಕಿ ಮೆತ್ಕೋಬೇಕು ಮಧ್ಯದ ಮಧ್ಯದ ಭಾಗ ಇದು ಬಟ್ಟೆ ಮೆತ್ಕೋಬೇಕಾಗತ್ತೆ ಸೂಪರ್ ಗ್ಲೂ ತುಂಬ ಸ್ಟ್ರಾಂಗ್ ಇರುತ್ತೆ ಎರಡೇ ನಿಮಿಷದಲ್ಲಿ ಮೆತ್ಕೊಂಡು ಬಿಡುತ್ತೆ ಸುಕ್ಕು ಬರ್ತೀರ ನೀಟಾಗಿ ನಾಲ್ಕು ಕಡೆಗೆ ಮೆತ್ಕೊಳ್ಳಿ ಎಳೆ ಬಿಟ್ಕೊಂಡ್ರೆ ಕ್ಯಾಂಡಲಲ್ಲಿ ಬರ್ನ್ ಮಾಡ್ಕೋಬೋದು ಈಗ ಮೇಲ್ಗಡೆ ಪಿಲ್ಲರ್ ಮೇಲ್ಗಡೆಗೆ ಒಂದು ಸ್ಕ್ವೇರ್ ಪೀಸ್ ಕಟ್ ಮಾಡಿಕೊಂಡು ಅದನ್ನು ಮತ್ತೆ ಎಲ್ಲ ಅಲ್ಲಿ ಮೆತ್ಕೊಳ್ಳೋಣ ಅಂಟಿಸ್ಕೊಳ್ಳೋಣ ಒಂದು ಬಟ್ಟೆ ಸ್ಕ್ವೇರ್ ಬಟ್ಟೆನ ಅಂಟಿಸ್ಕೊಳ್ಳಿ ಆಮೇಲೆ ಮುಕ್ಕಾಲು ಇಂಚು ಟೇಪ್ ಥರ ಕತ್ತರಿಸ್ಕೊಂಡು ಅದೇ ಬಟ್ಟೆನ ಕ್ಯಾಂಡಲಲ್ಲಿ ಎರಡು ಕಡೆ ಎಳೆ ಬಿಟ್ಕೊಳ್ದಿರ ಸೈಡ್ಸು ಬಂದ್ ಮಾಡಿಕೊಂಡು ನಾಲ್ಕು ಕಡೆ ಬಟ್ಟೆನ ಮೆತ್ಕೋಬೇಕು ಅಲ್ಲಿ ಗಮ್ ಹಾಕ್ಕೊಳ್ಳಿ ಸೂಪರ್ಗಳು ತುಂಬ ಸ್ಟ್ರಾಂಗ್ ಇರುತ್ತೆ ಚೆನ್ನಾಗಿ ಮೆತ್ಕೊಳ್ಳುತ್ತೆ ನಾಲ್ಕು ಕಡೆಗೆ ಅಂಟಿಸ್ಕೊಳ್ಳಿ ಆ ಕಟ್ ಮಾಡಿದ ಕಡೆ ಕ್ಯಾಂಡಲ್ ತಗೊಂಡು ಇನ್ನೊಂದು ಸಲ ಎಳೆ ಬಿಟ್ಕೊಳ್ದಿರ ಬರ್ನ್ ಮಾಡ್ಕೊಳ್ಳಿ ಫಿನಿಷಿಂಗು ಚೆನ್ನಾಗಿ ಬರುತ್ತೆ ಈಗ ಒಂದು ಟೇಪ್ ತಗೊಳ್ಳೋಣ ಆ ಟೇಪ್ಗೆ ಮುಕ್ಕಾಲು ಇಂಚಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಅದಕ್ಕೆ ಹ್ಯಾಂಗಿಂಗ್ಸ್ ಮಾಡ್ಕೊಳ್ಳೋಣ ಮುತ್ತುಗಳಿಂದ ಹ್ಯಾಂಗಿಂಗ್ಸ್ ಮಾಡ್ಕೊಳ್ಳೋಣ ದಾರ ತಗೊಳ್ಳಿ ಮಾರ್ಕಿಂಗಲ್ಲಿ ಮಧ್ಯದಲ್ಲಿ ತಗೊಳ್ಳಿ ಒಂಬತ್ತು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಈಗ ಮಧ್ಯದಲ್ಲಿ ಮಾಡ್ಕೊತಾ ಇದ್ದೀನಿ ಮಧ್ಯದ್ದು ತುಂಬ ಉದ್ದ ಇರುತ್ತೆ ಮುತ್ತುಗಳು ಕಡಿಮೆ ಮಾಡ್ಕೊತಾ ಹೋಗಬೇಕು ಒಂದೊಂದು ಕಡೆಗೆ ಈಗ ನಾನು ಹದಿನೆಂಟು ಮುತ್ತು ಇದ್ದೀನಿ ಹದಿನೆಂಟು ಮುತ್ತು ಒಂದು ಗೋಲ್ಡ್ ಕ್ಯಾಪು ಒಂದು ರೋಸು ಮತ್ತು ಒಂದು ಮುತ್ತು ಹೀಗೆ ಅದೇ ಇದರಲ್ಲೇ ಆ ಒಂದು ಮುತ್ತಿಂದ ರಿವರ್ಸ್ ಬರ್ತೀನಿ ಹಾಗೆ ಹದಿನೆಂಟು ಮುತ್ತಾದಮೇಲೆ ಒಂದು ಗೋಲ್ಡ್ ಕ್ಯಾಪ್ ಹಾಕ್ಕೋತಿದ್ದೀನಿ ಒಂದು ಗೋಲ್ಡ್ ಕ್ಯಾಪ್ ಆದಮೇಲೆ ಒಂದು ರೋಸು ರೋಸ್ ಆದಮೇಲೆ ಒಂದು ಮುತ್ತು ಆ ಮುತ್ತಿಂದನೇ ರಿವರ್ಸ್ ತೊಗೋಬೇಕು ಆ ಮುತ್ತು ಬಿಟ್ಬಿಟ್ಟು ಸೂಜಿದಾರನ ರಿವರ್ಸಲ್ಲಿ ಮತ್ತೆ ಹಿಂದ ಹಂಗೆ ಹೋಗಬೇಕು ಆಗ ಪೂರ್ತಿ ಗಟ್ಟಿ ಹೀಗೆ ಹದಿನೆಂಟು ಹದಿನಾರು ಹದಿನಾಲ್ಕು ಹನ್ನೆರಡು ಹತ್ತು ಹೀಗೆ ಹತ್ತು ಮುತ್ತು ಬರೋ ತನಕ ಇನ್ನೂ ಐದು ಇಂಥ ಹ್ಯಾಂಗಿಂಗ್ಸ್ ಮಾಡ್ಕೋತೀನಿ ಮೇಲೆ ಅದರ ಪಕ್ಕದಲ್ಲಿ ಮುಕ್ಕಾಲು ಇಂಚ್ ಮಾರ್ಕ್ ಮಾಡಿದ್ದೀವಲ್ಲ ಆ ಕಡೆಗೆ ಹೋಗಿ ದಾರಾನ ಗಂಟು ಹಾಕ್ಕೊಂಡು ಈಗ ಹದಿನಾರು ಮುತ್ತು ತಗೋಬೇಕು ಹದಿನಾರು ಮುತ್ತು ಕೊಡಿಸ್ಕೊಳ್ಳಿ ಅದಾದಮೇಲೆ ಒಂದು ಕ್ಯಾಪ್ ಹಾಕ್ಕೊಳ್ಳಿ ಗೋಲ್ಡ್ ಕ್ಯಾಪು ಒಂದು ರೋಸ್ ಆಮೇಲೆ ಒಂದು ಮುತ್ತು ಮುತ್ತು ಹಾಕ್ಕೊಂಡ ತಕ್ಷಣ ಮತ್ತೆ ರಿವರ್ಸ್ ಹೋಗ್ಬೇಕಲ್ಲಿ ಹೀಗೆ ಹ್ಯಾಂಗಿಂಗ್ ರೆಡಿ ಮಾಡ್ಕೊಂಡಿದ್ವಿ ರೆಡಿ ಮಾಡಿಕೊಂಡ ಹ್ಯಾಂಗಿಂಗ್ನ ನಾವು ಪಿಲ್ಲರ್ಸ್ಗೆ